ಕೊಡಗಿನ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಆದ್ರ ವಿಜಯಲಕ್ಷ್ಮಿ. ಪತಿ ದರ್ಶನ್ ಬಂಧನದಿಂದ ನೋವಿನಲ್ಲಿ ಇರೋ ಪತ್ನಿ ವಿಜಯಲಕ್ಷ್ಮಿ ಮೊನ್ನೆ ಅಷ್ಟೇ ಜೈಲಿಗೆ ತೆರಳಿ ದರ್ಶನ್ ಅವ್ರನ್ನ ಭೇಟಿಯಾಗಿ ವಾಪಸ್ಸಾಗಿದ್ರು ಅವರ ಪತ್ನಿ ವಿಜಯಲಕ್ಷ್ಮಿ. ಪ್ರೈವಸಿ ಬಯಸಿ ಬೆಂಗಳೂರಿನಿಂದ ತೆರಳಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಪುತ್ರ ವಿನೀಶ್ ಜೊತೆಗೆ ತೆರಳಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ನಿರಂತರ ಕರೆಗಳಿಂದ ಬೇಸತ್ತು ಖಾಸಗಿತನಕ್ಕೆ ಮೊರೆ ಹೋದ್ರ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಮೊನ್ನೆ ಅಷ್ಟೇ ದರ್ಶನ್ರನ್ನ ಭೇಟಿ ಮಾಡಿದ್ರು ಅವರ ಪತ್ನಿ ವಿಜಯಲಕ್ಷ್ಮಿ. ಪುತ್ರ ವಿನೀಶ್ ಅವರು ಬಂದ ಹೋದ ಬಳಿಕ ದರ್ಶನ್ ಒಬ್ಬಂಟಿಗರಾಗಿದ್ದಾರೆ ಜೈಲಿನಲ್ಲಿ. ಈತ ಖಾಸಗಿತನಕ್ಕೇನಾದರೂ ಮೊರೆ ಹೋದ್ರ ವಿಜಯಲಕ್ಷ್ಮಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು? ಕೊಡಗಿಗೆ ಶಿಫ್ಟ್ ಆಗಿದ್ದಾರೆ, ಬೆಂಗಳೂರಿನಿಂದ ಹೊರಗಡೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಕೊಡಗಿಗೆ ಹೋಗಿ ಅಲ್ಲಿ ತಮ್ಮ ಪುತ್ರನ ಜೊತೆ ವಾಸವಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಖಾಸಗಿತನಕ್ಕೆ ಏನಾದರೂ ಮೊರೆ ಹೋದ್ರೆ ನಿರಂತರ ಫೋನ್ ಕರೆಗಳು, ಏನಾಯಿತು ದರ್ಶನ್ಗೆ, ಯಾವಾಗ ಜೈಲಿನಿಂದ ಬಿಡುಗಡೆ ಆಗಬಹುದು, ವಕೀಲರನ್ನ ಭೇಟಿಯಾಗಿದ್ರ, ದರ್ಶನ್ ಏನು ಹೇಳ್ತಾರೆ, ಹೀಗೆ ಅನೇಕ ಕರೆಗಳನ್ನು ಉತ್ತರಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ವಿಜಯಲಕ್ಷ್ಮಿ ಇದ್ದರು. ಹೀಗಾಗಿ ಖಾಸಗಿತನಕ್ಕೆ ಮೊರೆ ಹೋದ್ರ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಕಳೆದ 3-4 ದಿನಗಳ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ದರ್ಶನ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿ ಆದ ಬಳಿಕ ಮನೆಗೆ ಹಿಂತಿರುಗಿದ್ರು. ಅದಾದ ಮೇಲೆ ಈಗ ಖಾಸಗಿತನಕ್ಕೆ ಮೊರೆ ಹೋದ್ರ ಅನ್ನೋ ಪ್ರಶ್ನೆ ಎದುರಾಗಿದೆ. ಬೆಂಗಳೂರಿನಲ್ಲಿ ವಾಸವಿದ್ದಂಥ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಬೆಂಗಳೂರಿನಿಂದ ಹೊರಗಡೆ ಹೋಗಿದ್ದಾರೆ. ಕೊಡಗಿಗೆ ಏನಾದರೂ ಶಿಫ್ಟ್ ಆಗಿದ್ದಾರಾ ಖಾಸಗಿತನಕ್ಕೋಸ್ಕರ? ಯಾರ ಫೋನ್ಗಳನ್ನು ಸ್ವೀಕಾರ ಮಾಡೋದು ಬೇಡ, ಒಬ್ಬಂಟಿಯಾಗಿ ಇರೋಣ, ನೆಮ್ಮದಿಯಾಗಿ ಇರೋಣ ಸ್ವಲ್ಪ ದಿನ ಅಂತ ಈಗಾಗಲೇ ಅವರು ಬೇಸರದಲ್ಲಿ ಇದ್ದಾರೆ. ತಮ್ಮ ಪತಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನ ಏನು ಸೇರಿದ್ದಾರೆ ಈ ಹಿನ್ನೆಲೆಯಲ್ಲಿ ನೊಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.